ಆಕ್ಟಿವ್ ಕ್ರಿಸ್ಮಸ್ ಲಾಕ್ ಅದನ್ನು ಹಾಕೋಣ ಅಂದರೆ ಹೇಳಿ. ಇವತ್ತು ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಒಂದು ಚಾಲೆಂಜ್ ತೊಗೊತಾ ಇದ್ದೀವಿ. ಏನು ಚಾಲೆಂಜ್ ಅಪ್ಪ ಅಂತಂದರೆ, ಇವತ್ತು ಹಾಟ್ ಆ್ಯಂಡ್ ಸ್ಪೈಸಿ ಕೊರಿಯನ್ ವೆಜ್ ಫ್ಲೇವರ್ ನೂಡಲ್ಸ್ನ ನೀರು ಫಸ್ಟ್ ಯಾರು ನೀರು ಕುಡಿದಿರಾ ಇದನ್ನು ಫಿನಿಶ್ ಮಾಡ್ತಾರೆ ಅವರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಈ ಚಾಲೆಂಜ್ನ ತೊಗೊತಾ ಇದ್ದೀವಿ. ಸೊ ಮೊದಲಿಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೀವು ಜಸ್ಟ್ ಸಿಂಪಲ್ ವಾಟರ್ನ ಫಸ್ಟ್ ಬಾಯ್ಲ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನೀವು ಈ ನೂಡಲ್ಸ್ನ ಹಾಕಿ, ಅದಾದಮೇಲೆ ನಿಮ್ಗೆ ಇದರಲ್ಲಿ ಎರಡು ಥರ ಮಸಾಲ ಕೊಟ್ಟಿರ್ತಾರೆ ಅದನ್ನು ಹಾಕ್ಬೇಕಾಗುತ್ತೆ. ತುಂಬಾ ಸ್ಪೈಸಿ ಇದೆ ಅಂತ ಈ ಚಾಲೆಂಜ್ನ ತೊಗೊಂಡಿದ್ದೀವಿ. ಸೊ ನೋಡೋಣ ಚಾಲೆಂಜಲ್ಲಿ ಯಾರು ಹೇಳ್ತಾರೆ ಅಂತ. ರೆಡಿ ರೆಡಿ ನಮ್ಮ ಅಕ್ಕನೂ ಹಂಗೆ ಆಗುತ್ತೆ. ವಾಟರ್ ಟೈಪ್ ಇದೆ ಇವೆರಡೆ, ಒಂದು ಸೀಸನಿಂಗ್ ಆಯಿಲ್ ಅಂತ, ಇನ್ನೊಂದು ಏನಿದೆ ಹೆಸರು ಹೆಸರೇನು ಅಂತ ಸರಿ ಗೊತ್ತಿಲ್ಲ. ಇದೊಂದು ಸೀಸನಿಂಗ್ ಪೌಡರ್ ಅನ್ಸುತ್ತೆ, ಇದು ಕೂಡ ಆಯಿಲ್ ಇದು ಪೌಡರ್ ಇದು ಆಯಿಲ್. ಮಾಡಿ ಸ್ವಲ್ಪ ಪ್ರಿಪೇರ್ ಮಾಡೋಣ. ತಗೊಂಡಿದ್ದೀವಿ ಇಬ್ರು ಈಕ್ವಲ್ ಆಗಿ ಮಾಡಿದ್ದೀವಿ. ಇಲ್ಲಿ ಚಾಕ್ಲೇಟ್ ಇದೆ, ಅದು ಯಾರಿಗೆ ಸೋತವ್ರಿಗೆ. ಸೊ ಇದೆ ನೀರು ಕೂಡ ಇದೆ, ಯಾರು ಫಸ್ಟ್ ನೀರು ಕುಡಿತಾರೋ ಇಲ್ಲ ಚಾಕ್ಲೇಟ್ ತಿಂತಾರೋ ಅವ್ರು ಔಟ್. ಸೊ ಮೊದಲಿಗೆ ಟೈಮಿಂಗ್ಸ್ ಅಂತ ಏನಿಲ್ಲ, ಕಂಪ್ಲೀಟ್ ಮಾಡಬೇಕು. ಸೊ ನೋಡೋಣ. ಚೆನ್ನಾಗಿರುತ್ತೆ.
ಖಾರ ಆಗ್ತದೆ. ಚಾಕ್ಲೇಟ್ ಕೂಡ ಗಟ್ಟಿ ಇದೆ. ಸಿಕ್ಕಾಪಟ್ಟೆ ಉರಿತಾ ಇದೆ ಹೊಟ್ಟೆ ಎಲ್ಲ. ಸೊ ಐಸ್ಕ್ರೀಮ್ ತಗೊಂಡ್ಬಂದಿದ್ದೀವಿ ತಿನ್ನಕ್ಕೆ. ತುಂಬಾ ಖಾರ ಖಾರ ಫೀಲು ಇದಾಗ ಅನ್ನಿಸ್ತು. ಅದಾಗ ಸ್ವಲ್ಪ ಆದ್ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಹಂಗೂ ಖಾರ ಏನಾದರೂ ಕಮ್ಮಿ ಹಾಕೊಂಡು ಸ್ವಲ್ಪ ತಿಂದರೆ ಒಳ್ಳೆ ಮ್ಯಾಗಿ ನೂಡಲ್ಸ್ ತುಂಬಾ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ ನಿಮ್ಮ ಸಿಬ್ಲಿಂಗ್ಸ್ ಜೊತೆ. ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ವೀಡಿಯೋಸ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನ ಕೂಡ ನಮ್ಗೆ ತಿಳಿಸಿ. ಎಸ್, ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇವತ್ತು ನಾವು ಹೋಗ್ತೀವಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ಸಿಗ್ತೀವಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.